ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ರೇಷನ್ ಕಾರ್ಡ್ದರ ಗಮನಿಸಿ, ನಿಮಗೆ ಶಾಕಿಂಗ್ ಸುದ್ದಿ ಆಗಿರ್ಬೋದು. ರಾಜ್ಯ ಸರ್ಕಾರ ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಹೊಸದಾಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂಥವರಿಗೆ ರೇಷನ್ ಕಾರ್ಡ್ ಕೂಡ ರದ್ದು ಆಗುತ್ತೆ. ಇದಕ್ಕೆ ನಿಖರವಾದ ಕಾರಣ ಏನು ಏನು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. BPL ಕಾರ್ಡ್ ಆಗಿರ್ಬೋದು, ಅದಕ್ಕೆ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು. ರೇಷನ್ ಕಾರ್ಡ್ ಉದ್ದೇಶ ಅಂದ್ಬಿಟ್ಟು ಹಸುವನ್ನು ನೀಗಿಸೋಕ್ಕೋಸ್ಕರ ಬಡವರಿಗೆ, ಅದೇ ರೀತಿ ಬಡತನದ ರೇಖೆಗಿಂತ ಕಡಿಮೆ ಇರೋರಿಗೆ ರೇಷನ್ ಕಾರ್ಡಿಂದ ಒಂದು ಅನ್ನ ಸಿಗಲಿ, ಅಕ್ಕಿ ಸಿಗಲಿ, ಹೆಲ್ಪ್ಫುಲ್ ಆಗಲಿ ಅಂತೇಳಿ ರೇಷನ್ ಕಾರ್ಡ್ನ ಉದ್ದೇಶ. ಬಟ್ ಇಲ್ಲಿ ಸಾಕಷ್ಟು ಚರ್ಚೆ ಕೂಡ ಪರ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಏನಂದರೆ ಎಲ್ಲರ ಹತ್ರ ಕೂಡ ರೇಷನ್ ಕಾರ್ಡ್ ಇದೆ, ಬಡವರ ಹತ್ರ ಮಾತ್ರ ಇಲ್ಲ, ಎಲ್ಲರೂ ಕೂಡ ಹತ್ರ ರೇಷನ್ ಕಾರ್ಡ್ ಇದೆ ಅಂತ ಸಮಸ್ಯೆ ಕೂಡ ಎದುರಾಗಿದೆ. ಈಗ ಕೆಲವರು ರೇಷನ್ ಕಾರ್ಡನ್ನು ರದ್ದು ಮಾಡೋಕ್ಕೆ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮೊದಲು ಬಂದ್ಬಿಟ್ಟು ನಂಬರ್ ಒನ್ ಬಂದ್ಬಿಟ್ಟು ಕಳೆದ 6 ತಿಂಗಳಿಂದ ಯಾರು ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿಯನ್ನು ಕೂಡ ಪಡೆದುಕೊಂಡಿಲ್ಲ, ರೇಷನ್ ಕಾರ್ಡ್ ಇದ್ದು ಕೂಡ ಅಕ್ಕಿಯನ್ನು ಪಡೆದುಕೊಂಡಿಲ್ಲ ಕಳೆದ 6 ತಿಂಗಳು, ಅಂಥವ್ರಿಗೆ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾರೆ. ನಂತರ ಆರ್ಥಿಕವಾಗಿ ಅಂದರೆ ಯಾರು ಆರ್ಥಿಕವಾಗಿ ಸ್ಟ್ರಾಂಗ್ ಇದ್ದಾರೆ ಅಂಥವ್ರಿಗೂ ಕೂಡ ರೇಷನ್ ಕಾರ್ಡ್ ರದ್ದು ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಆ್ಯನ್ಯುಲ್ ಇನ್ಕಮ್, ನಿಮ್ಮದು ವಾರ್ಷಿಕ ಆದಾಯ 1.2 ಲಕ್ಷ, 1.2 ಲಕ್ಷಕ್ಕಿಂತ ಮೇಲಿದ್ದರೂ ಕೂಡ ರೇಷನ್ ಕಾರ್ಡ್ನ ರದ್ದು ಮಾಡ್ತೀವಿ ಅಂತ ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಸಾಕಷ್ಟು ಚರ್ಚೆಗೀಡಾಗಿತ್ತು ಕಾಂಗ್ರೆಸ್ ಸರ್ಕಾರದ ಹೇಳಿಕೆ. ಏನಂದರೆ ಯಾರ ಹತ್ರ ವೈಟ್ ಕಾರ್ ಇದೆ, ವೈಟ್ ಬೋರ್ಡ್ ಕಾರ್ ಇದೆ, ಅವ್ರದ್ದು ಕೂಡ ರದ್ದು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಇನ್ನು ಸಾಕಷ್ಟು ನಕಲಿ ರೇಷನ್ ಕಾರ್ಡ್ಗಳ ಹಾವಳಿ ಕೂಡ ಹೆಚ್ಚಿಗೆ ಆಗಿದೆ. ಮೀನ್ಸ್ ಅವರು ರಿಚ್ ಆಗಿರ್ತಾರೆ, ಮನೆ ಕಡೆಜ್ ಕೂಡ ಚೆನ್ನಾಗಿರ್ತಾರೆ, ಜಮೀನು ಕೂಡ ಜಾಸ್ತಿ ಇರುತ್ತೆ, ಅಂಥವ್ರ ಹತ್ರ ಕೂಡ ರೇಷನ್ ಕಾರ್ಡ್ ಇದೆ. ಅದೇ ರೀತಿ ಕೆಲವು ಮನೆಯಲ್ಲಿ 2 ರೇಷನ್ ಕಾರ್ಡ್ ಇರುತ್ತೆ. ಕೆಲವೊಬ್ಬರು ಮನೆಯಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತಾರೆ, ಕೆಲವೊಬ್ಬರು ತಿದ್ದುಪಡಿಗೆ ಅರ್ಜಿಯನ್ನು ಕೂಡ ಹಾಕಿರ್ತಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಮನೆ ಯಜಮಾನಿ ಹೆಂಗಸರಾಗಿರ್ಬೇಕು ಅಂತ ಇರುತ್ತೆ, ಅವ್ರ ಹತ್ರ ರೇಷನ್ ಕಾರ್ಡ್ ಇಟ್ ಆಗಿರ್ಬೇಕಂತ ಇರುತ್ತೆ. ಅಂಥವ್ರು ಕೂಡ ಸಾಕಷ್ಟು ಜನ ಈ ರೀತಿ ಮಾಡಿದ್ದಾರೆ, ಅದನ್ನು ಕೂಡ ರದ್ದು ಮಾಡ್ತಾ ಇದ್ದಾರೆ. ನಂತರ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಯಾರು ಹೊಸದಾಗಿ ಅರ್ಜಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ, ಏನೆಲ್ಲ ದೋಷಗಳಿರ್ತವೆ ಅದನ್ನು ಕೂಡ ನೋಡಿಕೊಂಡು ಮಾಡ್ತಾ ಇದ್ದಾರೆ. ಮನೆಯ ಸಚಿವರು ಸ್ಪಷ್ಟನೆ ಕೊಟ್ಟಿರೋ ಪ್ರಕಾರ ಶೀಘ್ರದಲ್ಲೇ 2.5 ಲಕ್ಷಕ್ಕೂ ಹೆಚ್ಚು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದವರೆ ಅದನ್ನು ಶೀಘ್ರದಲ್ಲೇ ಅಪ್ರೂವ್ ಮಾಡಿ ಎಲ್ಲನೂ ಕೂಡ ಸಾಲ್ವ್ ಮಾಡ್ತಾರೆ. ಹೊಸ ರೇಷನ್ ಕಾರ್ಡ್ದಾರರಿಗೂ ಕೂಡ ಎಲ್ಲ ಯೋಜನೆಗಳು ಕೂಡ ಸಿಗಲಿ, ಎಲ್ರಿಗೂ ಕೂಡ ಸಿಗಲಿ ಅನ್ನೋದೇ ಉದ್ದೇಶ ಆಗಿರುತ್ತೆ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.